ಮೋದಿ ಅದನ್ನ ಮೋದಿ ನೋಡಿ ಕೆನ್ ಚಾಲೆಂಜ್ ಮೋದಿ ಅಲ್ಲ, ಜನಕ್ಕೆ ಗೊತ್ತು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಪೆಟಿ ಪಾಲಿಟಿಕ್ಸ್ ಜನಕ್ಕೆ ಇನ್ಕನ್ವೀನಿಯನ್ಸ್ ಮಾಡೋದು ಇವು ಮಾಡ್ತಿದ್ದೆ. ಅದು ಕುರಿ ಕೂಡ ಸಾಕಾಯ್ತು, ಅದು ಕುರಿ ಕೂಡ ಸಾಕಾಯ್ತು ಸಿದ್ದರಾಮಯ್ಯ. ಅದೇ ಮಾಡ್ಬೇಕಾಗಿದೆ. ಅದೇ ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ಈಗ ಮಾತಾಡಿದ್ದೀನಿ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವ್ರ ಹತ್ರ, ನಿಮಗೆ ಅವರು ಮೇಲ್ಗಡೆ ಅವ್ರ ಹತ್ರ ಮಾತಾಡ್ತೀವಿ ಅಂತಲೇ ಹೇಳಿದ್ದಾರೆ. ನಾನು ಲೋಕಲಲ್ಲಿ ಮಾತಾಡಿದ್ದೀನಿ. ನಿಮಗೆ ಬಸ್ಸು ಇನ್ಕನ್ವೀನ್ಸ್ ಆಗಿದೆ, ನಿಮಗೆ ಏನಕ್ಕೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಕನ್ನಡ ಸಂಘಟನೆಗಳು ಅಂತಿರೋರು ಎಷ್ಟು ಜನ ಇದ್ದಾರೆ ಇಲ್ಲಿ? ಯಾರಾದರೂ ಬಂದಿದ್ದಾರಾ? ಒಬ್ಬರು ಹೋರಾಟಗಾರರು ಬಂದಿದ್ದಾರಾ? ಬಂದಿಲ್ಲ, ರಾಜಕೀಯ ಪ್ರೇರಿತ ಬಂದಿಲ್ಲ. ಅಮಿತ್ ಶಾ ಬಂದು ಕೂಡಲೇ ಸಿದ್ದರಾಮಯ್ಯವರಿಗೆ ನಡಕ ಶುರು ಆಗುತ್ತೆ. ಬೆಂಗಳೂರಿನಲ್ಲಿ 24ನೇ ತಾರೀಕು ಮೋದಿ ಬರ್ತಿದ್ರೆ ಅವ್ರದ್ದು ಬಂದು ಬಂದಿರುತ್ತೆ, ಅವತ್ತು ಬಂದ್ ಮಾಡ್ತಾರೆ. ಅಂದ್ರೆ ಇವರು ರಾಜಕಾರಣಕ್ಕೋಸ್ಕರ ಅಲ್ಲಿ ಸುಕ್ಕಿದ್ರು ಕೇರಳ ದರ್ಶನ ಮಾಡಿದ್ದೆಲ್ಲ. What time did you reach the bus stop and how long you are waiting? Yes, 8 o'clock. Some 8 o'clock you are here. Yesterday we informed us 8:30. Okay. You had visited my school? No. We are waiting in. Yeah, here. Yeah. You are waiting in touch. Okay. In touch with our parent case. Okay. I have spoken to the MD of KSRTC. Some Kannada organization, they have called for a bandh regarding some river issue. But by calling a bandh, you cannot solve the issue. But it is a state-sponsored protest. Since Amit Shah rally is taking place in Mysore, they are hell-bent to stop this rally. They just want, they don't want, people to come, throng to the venue. That's the reason the government is doing this kind of gimmick. And I have never heard a state government is sponsoring a protest which is managed by some, fringe elements. That is the saddest part of our Karnataka. And they are, for their petty political gains, they will stoop to any level by causing inconvenience to common man or, passengers. We have never seen such a government in the history of Karnataka. This is the saddest part. But we are very sorry for you, because of political gains, somebody is creating this kind of mischief and inconvenience. From 7 o'clock you are here. ಕನ್ನಡ ಆರ್ಗನೈಸೇಷನ್ ದೇ ಹಾವ್ ಕಾಲ್ಡ್ ಫಾರ್ ದಿ ಬಂದ್ ರಿಗಾರ್ಡಿಂಗ್ ಸಮ್ ರಿವರ್ ಇಶ್ಯೂ. ದಟ್ ರಿವರ್ ಇಶ್ಯೂ ಇಸ್ ಎ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್. ಇಟ್ ಇಸ್ ಬಿಫೋರ್ ದಿ ಟ್ರೈಬ್ಯುನಲ್ ಅಂಡ್ ಇಟ್ಸ್ ಎ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಟೆಡ್ ಟ್ರೈಬ್ಯುನಲ್ ಅಂಡ್ ವಿ ಕೆನಾಟ್ ಸೆಟಲ್ ಇಟ್ ಆನ್ ದಿ ಸ್ಟೇಟ್ಸ್. ಎವ್ರಿವನ್ ಆರ್ ಸ್ಟ್ಯಾಂಡರ್ಡ್ ಹಿಯರ್ ಸ್ಟ್ಯಾಂಡರ್ಡ್ ಬಸ್ ಸ್ಟ್ಯಾಂಡ್. I have spoken to the MD of KSRTC. I have told him, start the bus service immediately. But I have no clue and I have no, confidence in this, government. Because,
we have never seen a government that supports the fund which causes, you know, a lot of loss for the state exchequer. We sincerely hope, and we will, you know, escalate to the, you know, top level. You will, if need be, we will speak to the election commission, because election commission is watching all this, you know, gimmicks. So please do something for us. Yes. ರೆಗ್ಯುಲರ್ ಪೇಷಂಟ್ಸ್ ಹೇಳ್ಬೇಕು ಹೇಗೆ ಹೇಳಿ ಅವ್ರಿಗೆ ಗೋಡ್ ನಾವು ಹಳ್ಳಿ ಹಳ್ಳಿ ಮಠ ಹಳ್ಳಿ ಡಾಕ್ಟರ್ ಹಳ್ಳಿ ಡಾಕ್ಟರ್ ಹಳ್ಳಿ ಕಷ್ಟ ಮಗ ಹೆಚ್ಚಿಕೊಳ್ಳಿ ಕಷ್ಟ ಇದೇ ನೀವು ಸರ್ಕಾರ ಇದು ಎಲ್ಲ ಸಂಸ್ಥೆ ಗೊತ್ತಿದೆ. ಅಮಿತ್ ಶಾ ರ್ಯಾಲಿ ಆಗ್ತಾ ಇದೆ ಇವತ್ತು ಮೈಸೂರಿನಲ್ಲಿ, ಅದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಇವೆಲ್ಲ ಗಿಮ್ಮಿಕ್ನ ಮಾಡ್ತಿರೋದು. ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕ ಸರ್ಕಾರ ಯಾವುದೋ ಸಂಘಟನೆಗಳು ಕರೆದಿರುವಂಥ ಬಂದಿಗೆ ಸಪೋರ್ಟ್ ಮಾಡಿದ್ದು ನಾವು ನೋಡಿಲ್ಲ. KSRTC MD ಹತ್ರ ಮಾತಾಡಿದ್ರೆ ಹೇಳ್ತಾರೆ, ಈಗ ಅವರು ನಾವು ಪ್ರಿಕಾಷನರಿ ಮೆಷರ್ ತೊಗೊಂಡಿದ್ದೀವಿ ಅಂತ. ಕಲ್ಲೇ ಬಿದ್ದಿಲ್ಲ ಅಥವಾ ಯಾರು ತಡೆದಿಲ್ಲ, ಪ್ರಿಕಾಷನರಿ ಮೆಷರ್ ಅಂತ ಹೇಳ್ತಿದ್ದಾರೆ. ಹಾಗೆ ಇದೆಲ್ಲ ಸಿದ್ದರಾಮಯ್ಯನವರ ತಂತ್ರ ಅನ್ನೋದು ನಿಮಗೆಲ್ಲ ಗೊತ್ತಿರಬೇಕು. ಮೈಸೂರು ಮಹಾರಾಜರು ವಿಶಾಲವಾದ ರಸ್ತೆ ಕಟ್ಟಿದ್ದಾರೆ, ಅದಕ್ಕೆ ಡಾಮರ್ ಹಾಕೋ ಯೋಗ್ಯತೆ ಸರ್ಕಾರಕ್ಕೆ. ಅವ್ರು ಈ ರೀತಿ ಚಿತ್ರ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇರ್ತದೆ. ಇದ್ರ ಬಗ್ಗೆ ಎಲ್ಲ ವಿಜಿಲೆಂಟ್ ಆಗಿದೆ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಬೆಂಗಳೂರಿಗೆ ಹೋಗುವಂಥವ್ರು ಯಾರಿದ್ದಾರೆ, ಟ್ರೈನ್ ಸರ್ವಿಸ್ಗೆ ಯಾವುದೇ ತೊಂದರೆ ಇರಲಿಲ್ಲ, ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ನೀವು ಅಲ್ಲಿಂದ ಹೋಗೋಕ್ಕೆ ಪ್ರಯತ್ನ ಮಾಡಿ. ಬಸ್ ಸರ್ವಿಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅವ್ರು ಏನು ಮಾಡ್ತಾರೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಯಾಕೆಂದರೆ ಇದೆಲ್ಲ 4 ತಾರೀಕು ನೆಕ್ಸ್ಟ್ ಮಂತ್ ತಿಂಗಳು ಅಮಿತ್ ಶಾ ಮೋದಿಯವರು ಬರ್ತಾ ಇದ್ದಾರೆ. ಮೋದಿಯವರು ಬರೋದ್ರಿಂದ ಬೆಂಗಳೂರು ಬಂದ್ ಕರೆದಿದ್ದಾರೆ. ಇವತ್ತಿನ ಅಮಿತ್ ಶಾ ಅವರಲ್ಲಿ ಅದು 27ಕ್ಕೆ ಮಾಡ್ಕೊಂಡಿದ್ದಾರೆ. ನೋಡಿ, ಬೆಳಗ್ಗೆಯಿಂದ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಸಬರ್ಬನ್ ಬಸ್ ಸ್ಟ್ಯಾಂಡ್ ಮೈಸೂರಿನಲ್ಲಿ ಇದ್ದೀವಿ. ನಮಗೆ ಬಸ್ಗಳೇ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಪ್ಯಾಸೆಂಜರ್ಸು ಕರೆ ಮಾಡಿ ಕಂಪ್ಲೇಂಟ್ ಕೂಡ ಮಾಡಿದ್ರು. ನೇರವಾಗಿ ನನಗೂ ಕೂಡ ಕರೆಗಳು ಬಂತು. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಅಮಿಶ್ವರ ಕಾರ್ಯಕ್ರಮ ಇದೆ, ನಾವೆಲ್ಲ ತಯಾರಿನೂ ಮಾಡ್ತಾ ಇದ್ದು, ಹಾಗಾಗಿ ನನಗೆ ಸಬರ್ಬನ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ಸರ್ಗೂರಿಗೆ ಹೋಗುವಂಥ ನಮ್ಮ ಡಾಕ್ಟರ್ ಇದ್ದಾರೆ, ಪೇಷಂಟ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನೋಡಿ, ಬಸ್ಸಿನ ಪರಿಸ್ಥಿತಿ ಹಿಂಗಾಗಿದೆ, ನಾನು ಕಾಯ್ತಾ ಇದ್ದೀನಿ. ನೀವು ಡೆಲ್ಲಿಯಿಂದ ಕೆಲವರು ಬಂದಿದ್ದಾರೆ, ಟ್ರೈನ್ ಮುಖಾಂತರ ಬಂದಿದ್ದಾರೆ. ಸರ್, ನಮಗೆಲ್ಲೂ ತೊಂದರೆ ಆಗಿಲ್ಲ, ಮೈಸೂರಿಗೆ ಬಂದು ನಾವು ಕೇರಳಕ್ಕೆ ಹೋಗೋಕೆ ಇಲ್ಲಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಬೆಂಗಳೂರಿಗೆ ಹೋಗುವಂಥವ್ರಿಗೆ ಭಾಳಷ್ಟು ಜನ ಇಲ್ಲಿಂದ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರಿಗೆ, ಅವ್ರು ಕಾಯ್ತಾ ಇದ್ದಾರೆ, ಅವ್ರಿಗೆ ಸರ್ ನಮಗೂ ಬಸ್ ಇಲ್ಲ ಅಂತಾರೆ. ಸ್ಟೂಡೆಂಟ್ಸ್ ಕಾಯ್ತಾ ಇದ್ದಾರೆ, ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ನಾನೀಗ KSRTC MD ಇಲ್ಲಿದ್ದು ಈ ಭಾಗದ MD ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ಪ್ರಿಕಾಷನರಿ ಮೆಷರ್ ಆಗಿ ನಾವು ತೊಗೊಂಡಿದ್ದೀವಿ ಅಂತ. ಏನಾದ್ರು ಅಹಿತಕರ ಘಟನೆ ಸಂಭವಿಸಿದಾಗ, ಏನಾದ್ರು ಕಲ್ಲು ಹೊಡೆದಾಗ ಬಸ್ ಸರ್ವಿಸ್ನ ನಿಲ್ಲಿಸೋದು ಸಹಜ. ಆ ಸಂದರ್ಭದಲ್ಲಿ ಅದು ಕೈಮೀರಿ ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಇಲ್ಲಿ ಮೈಸೂರಿನಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತಂದರೆ, ಸಬರ್ಬನ್ ಬಸ್ ಸ್ಟ್ಯಾಂಡ್ ಎಂಟರ್ ಆಗಬೇಕಾದ್ರೆ ನಿಮಗೆ ದರ್ಶನ ಆಗುವಂಥದ್ದೇ ಮೊದಲು ಬಸ್ಗಳ ದರ್ಶನ ಆಗ್ತಿತ್ತು, ಈಗ ಪೊಲೀಸರ ದರ್ಶನ ಆಗುತ್ತೆ.
ಒಬ್ಬರೊಬ್ಬರು ಪ್ರೊಟೆಸ್ಟರ್ಸ್ ಕೂಡ ಇಲ್ಲಿ ಬಂದಿಲ್ಲ. ಬಹುಶಃ ಪ್ರೊಟೆಸ್ಟ್ ಮಾಡೋಂಥವ್ರು ಯಾರು ಅಲ್ಪ ಸ್ವಲ್ಪ ಇದ್ದಾರೆ ಅವ್ರು ಇನ್ನು ಹಾಸಿಗೆಯಿಂದ ಎದ್ದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಗೆದ್ದಿದ್ರೆ ಇಲ್ಲಿಗಾರ ಯಾರು ಬಂದು ಒಂದು ಘೋಷಣೆಯಾರು ಕೂಗಬೇಕು, ಯಾರು ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ 4.75 ವರ್ಷಗಳ ನಿದ್ರೆಯಲ್ಲಿ ಮಲಗಿತ್ತು. ಆದರೆ ಇವತ್ತು ಮಾತ್ರ ಬೆಳಗ್ಗೆ 6 ಗಂಟೆಗೆ ಎಚ್ಚೆತ್ಕೊಂಡು ಕೂತ್ಕೊಂಡಿದೆ. ಎಲ್ಲಿ ಅಮಿತ್ ಶಾ ನಿಮ್ಮ ತನ್ನ ಬೇಸ್ ಹತ್ರ ತವರೂರಿಗೆ ಬರ್ತಾ ಇದ್ದಾರೆ, ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಇಲ್ಲಿ ಅಮಿತ್ ಶಾ ಅವರ ರ್ಯಾಲಿಗೆ ತನಗಿಂತ ಒಂದು 25-30 ಪಟ್ಟು ಜಾಸ್ತಿ ಜನ ಬಂದರು ಅಂತಂದರೆ ಮುಖ್ಯಮಂತ್ರಿಯವರಿಗೆ ತವರು ಜಿಲ್ಲೆಯಲ್ಲೇ ಗೌರವ ಇಲ್ಲ, ಜನರು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅಮಿತ್ ಶಾ ಅವ್ರ ಬಗ್ಗೆ ಜಾಸ್ತಿ ಗೌರವ ಪ್ರೀತಿಯಿಂದ ಜನ ಇಟ್ಕೊಂಡಿದ್ದಾರೆ, ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ. ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ಕ್ಷುಲ್ಲಕವಾದಂಥ ತಂತ್ರವನ್ನು ರಾಜ್ಯ ಸರ್ಕಾರ ಇವತ್ತು ಅನುಸರಿಸ್ತಾ ಇದೆ. ಸರ್ಕಾರನೇ ಬಂದ್ ಮಾಡ್ತಿದೆ ಅಂತನಾ? ಇದು 100% ಸರ್ಕಾರ ಇದು ಸ್ಟೇಟ್ ಸ್ಪಾನ್ಸರ್ಡ್ ಬಂದ್. ಇದು ಇಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ಇಲ್ಲಿ ಹೊರಗಡೆ ಬಂದಾಗ ಪೊಲೀಸ್ ಇರ್ತಾರೆ, ಒಬ್ಬರು ಪ್ರೊಟೆಸ್ಟರ್ಸ್ ಬಂದಿಲ್ಲ, ಒಂದು ಘೋಷಣೆ ಕೂಗೋದು ಕೇಳಿಸ್ತಾ ಇಲ್ಲ, ಆದರೂ ಬಸ್ ಸರ್ವಿಸ್ ಯಾಕೆ ನಿಲ್ಲಿಸಿದ್ದಾರೆ? ಆದರೆ ಈ ಸರ್ಕಾರ ಜನಕ್ಕೆ ತೊಂದರೆ ಆದರೂ ಪರವಾಗಿಲ್ಲ, ಅಮಿತ್ ಶಾ ಅವ್ರ ರ್ಯಾಲಿ ನಡೀಬಾರ್ದು ಅನ್ನೋದು ಬಿಟ್ಟು ಏನು ಉದ್ದೇಶ ಕಳಿಸ್ತಿಲ್ಲ. ಬೆಳಿಗ್ಗೆ ಆರಂಭ ಆಗಿತ್ತು ಸರ್ ಬಸ್ಗಳು, ಇದಕ್ಕಿದ್ದಂತೆ ಇದು ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ಆಮೇಲೆ ನಿಲ್ಲಿಸುವಂಥದ್ದು ಇವೆಲ್ಲದೂ ಕೂಡ ಒಂದು ಅವ್ರದ್ದು ತಂತ್ರ. ಇದನ್ನು ಸಿದ್ದರಾಮಯ್ಯವ್ರು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಜಾತಿಗೆ ಧರ್ಮದ ಬಣ್ಣ ಹಾಕಿಬಿಟ್ಟು ಸಮಾಜವನ್ನು ಒಡೆಯಕ್ಕೆ ಕೊಡಿದ್ರು, ಇನ್ನೊಂದು ಕಡೆ 1969 ಕನ್ನಡ ಬಾವುಟ ಇದೆ ಅದನ್ನು ಹೊಸ ಡಿಸೈನ್ ಮಾಡ್ತೀನಿ ಅಂತ ಅಲ್ಲಿ ಒಡೆಯಕ್ಕೆ ಹೋದರು. ತ್ರಿಭಾಷಾ ಸೂತ್ರವನ್ನು 1968 ಇದೇ ಕಾಂಗ್ರೆಸ್ ಶುರು ಮಾಡಿದ್ದು ಅದನ್ನು ತೊಗೊಂಬಂದು ಬಿಜೆಪಿಯವ್ರ ಮೇಲೆ ಬ್ಲೇಮ್ ಮಾಡಿ ಮತ್ತೆ ಅಲ್ಲಿ ಕೂಡ ಭಾಷೆ ಆಧಾರದ ಮೇಲೆ ಹೊಡಿಲಿಕ್ಕೆ ಅಂತ ಒಂದು ಪ್ರಯತ್ನ ಪಟ್ಟರು. ಇನ್ನು ಒಂದು ಕಡೆ ಅವ್ಯಾಹತವಾಗಿ ನಮ್ಮ ಕಾರ್ಯಕರ್ತರ ಕಗ್ಗೊಲೆ ಆಗ್ತಾ ಇದೆ. ಒಬ್ರಿಗೆ ಹೋಗಿ ಒಂದು ಸೌಜನ್ಯಕ್ಕೆ ಸಾಂತ್ವನ ಹೇಳುವಂಥ ಸೌಜನ್ಯನೂ ಕೂಡ ಮುಖ್ಯಮಂತ್ರಿ ತೋರಲ್ಲ. ಯಾರು ಕಗ್ಗೊಲೆ ವಹಿತಿದ್ದಾರೆ ಅವರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ವಾಪಸ್ಸು ಇಟ್ಕೊಂಡು ಅವ್ರಿಗೆ ಇನ್ನಷ್ಟು ಆತ್ಮಸ್ಥೈರ್ಯವನ್ನು ಚಿತಾವಣೆಯನ್ನು ಕೊಡ್ತಾ ಇದ್ದಾರೆ. ಇವಾಗ ಚುನಾವಣೆ ಹತ್ತಿರ ಬಂದಿದೆ, ರ್ಯಾಲಿ ಆರಂಭವಾಗಿದೆ. ಕರ್ನಾಟಕದಾದ್ಯಂತ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಏನು ಒಂದು ಆಕ್ರೋಶ ಇರುವಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಸಾಧನಾ ಸಮಾವೇಶಕ್ಕೆ ಹೋಗಿ ಬಂದಾಗ ಸರ್ಕಾರಿ ಪ್ರಾಯೋಜಿತ ಸಾಧನಾ ಸಮಾವೇಶದಲ್ಲಿ ಅನ್ಯರನ್ನು ನಿಂದಿಸೋದು ಬಿಟ್ಟರೆ 4.75 ವರ್ಷದಲ್ಲಿ ಯಾವ ಘನಕಾರ್ಯ ಮಾಡಿದೆ ಸಾಧನೆ ಮಾಡಿದೆ ಅಂತ ಹೇಳೋದಕ್ಕೆ ಏನು ಇಲ್ಲ. ಸರ್ ನಿಮ್ಮ ಯಾತ್ರೆಗೆ ಅಮಿತ್ ಶಾ ಅವರಿಗೆ CM ಅವರು ಹೆದರಿದ್ದಾರೆ ಅಂತ? CM ಅವರು ಹೆದರಲಿಲ್ಲ ಅಂತಂದ್ರೆ ಇಂಥ ಒಂದು ಕ್ಷುಲ್ಲಕ ಕೆಲಸವನ್ನು ಯಾಕೆ ಮಾಡ್ಲಿಕ್ಕೆ ಬರ್ತಿದ್ರು? ಹೆದರಲಿಲ್ಲ ಅಂತಂದ್ರೆ ಅಮಿತ್ ಶಾ ಅವ್ರು ಬಂದಾಗೆಲ್ಲ ಒಂದು ರೀತಿ ಸ್ಟೇಟ್ಮೆಂಟ್ ಕೊಡು, ನಾವು ಅಮಿತ್ ಶಾ ಹೆದರಲ್ಲ ಅಂತ ಹೇಳಿ ಯಾಕೆ ಹೇಳ್ತಾರೆ? ಹೆದರಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಅವರಿಗೆ ಅವ್ರ ಒಳಗಡೆ ಇರುವಂಥ ಭಯ ಇದೆಯಲ್ಲ, ಆ ಪುಕ್ಕಲತನ ಅದು ಮುಚ್ಕೊಳ್ಳೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ಇವತ್ತು ಇಷ್ಟು ಜನಕ್ಕೆ ತೊಂದರೆ ಆಗ್ತಿದ್ದಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದಿಲ್ಲ, ಯಾಕಾಗಿ ಬಸ್ ಸರ್ವಿಸ್ ನಿಲ್ಲಿಸಿದ್ದಾರೆ? ಒಂದು ಅಹಿತಕರ ಘಟನೆ ಇಡೀ ರಾಜ್ಯಾದ್ಯಂತ ಇದುವರೆಗೂ ಸಂಭವಿಸಿದೆ. ಹಾಗಾದರೆ ಒಬ್ಬರು ಪ್ರೊಟೆಸ್ಟರ್ಸ್ ಇಲ್ಲಿದ್ದಾರಾ? ಇಷ್ಟು ಜನ ಪೊಲೀಸರಿರುವಂಥದ್ದು ಯಾಕೆ ಇಲ್ಲಿಗೆ ಜನಕ್ಕೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಥವಾ ಬಸ್ಗಳು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಪ್ರೊಟೆಕ್ಷನ್ ಕೊಡೋದಕ್ಕಲ್ವಾ? ಒಂದು ವೇಳೆ ಕಲ್ಲು ಯಾರು ಬಿಸಾಡಲಿ ಅವ್ರ ಮೇಲೆ ತಕ್ಷಣಕ್ಕೆ ಲಾಠಿ ಚಾರ್ಜ್ ಮಾಡ್ಬೋದು, ಕ್ರಮ ಕೈಗೊಳ್ಬೋದು, ಕ್ರಿಮಿನಲ್ ಕೇಸ್ ದಾಖಲು ಮಾಡ್ಬೋದು, ಸಾರ್ವಜನಿಕ ಆಸ್ತಿಪಾಸ್ತಿನ ನಷ್ಟ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಇಷ್ಟು ಪೊಲೀಸ್ ಫೋರ್ಸ್ ಇದೆ, ಮೈಸೂರಿನಲ್ಲಿ ರಿಸರ್ವ್ ಪೊಲೀಸ್ ಇಲ್ವಾ? ಈ ಸಿಟಿ ಒಳಗಡೆ ಇಷ್ಟು ಇನ್ಕನ್ವೀನಿಯನ್ಸ್ ಮಾಡ್ತಿದ್ರಲ್ಲ. ಇವತ್ತು ಯಾವುದು ಫ್ಯಾಕ್ಟ್ರಿಗಳಿಗಿರ್ಬೋದು, ನಮ್ಮ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆ ಕಡೆ ನಂಜನಗೂಡ್ ಕಡೆ ಇದೆ, ಈ ಕಡೆ ಹುಟ್ಟುಗಳ ಕಡೆ ಇದೆ, ಎರಡು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಆಗೋದವ್ರು ಹೆಂಗೆ ಹೋಗ್ಬೇಕು? ನಮ್ಮ ಯಾತ್ರೆಗೆ ನಾನು ಸಿದ್ದರಾಮಯ್ಯನವರು ನೀವು ಏನೇ ಪ್ರಯತ್ನ ಮಾಡಿ ಮೇ ಮೊದಲನೇ ವಾರದ ಹತ್ರ ನೀವು ಮಾಜಿ ಆಗಿರ್ತಿರೋದು ಖಚಿತ, ಅದ್ರ ಬಗ್ಗೆ ನೀವೇನು ಡೌಟೇ ಪಟ್ಕೊಳ್ಬೇಡಿ. ನೀವು ನೋಡಿ ಯಾತ್ರೆಗೆ ತೊಂದರೆ ಮಾಡುವಂತ ಪ್ರಯತ್ನ ನೀವು ಮಾಡ್ತಿದ್ದಾರೆ. ನಮ್ಮ ಕಾರ್ಯಕರ್ತರು ಬೈಕ್ ಮುಖಾಂತರನೂ ಸ್ವಂತ ವೆಹಿಕಲ್ ಮುಖಾಂತರನೂ ಬಂದೇ ಬರ್ತಾರೆ, ಅದ್ರ ಬಗ್ಗೆ ನಮಗೇನಿಲ್ಲ. ಯಾತ್ರೆಗೆ ತೊಂದರೆ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಇವ್ರು ಮಾಡ್ತಿದ್ದಾರೆ. ಇವ್ರಿಗೆ ಮುಖ್ಯಮಂತ್ರಿಯವ್ರಿಗೆ ವಾರಕ್ಕೊಂದ್ಸರಿ ನೀವು ಬರ್ತಾರೆ, ಬಿಗ್ ರೂಟಿಗೆ ಬರ್ತಾರೆ, ಮದುವೆಗೆ ಬರ್ತಾರೆ, ಕೇಂದ್ರ ಸರ್ಕಾರದ ಏನು ಯೋಜನೆಗಳಿರ್ತಲ್ಲ ಅದ್ರ ಗುದ್ದಲಿ ಪೂಜೆನ ಇವ್ರದ್ದು ಕಾರ್ಯಕ್ರಮದ ಪಟ್ಟಿಗೆ ಸೇರಿಸ್ಕೊಳ್ತಾರೆ. ಮೊನ್ನೆ ಕೂಡ ಸರ್ವ ಶಿಕ್ಷಣ ಅಭಿಯಾನದಿಂದ ಏನು ಏನು ನಿರ್ಮಾಣ ಆಗಿರುವಂಥ ಶಾಲೆಗಳನ್ನು ಸೇರಿಸ್ಕೊಂಡಿದ್ರು, ಕೊನೆಗೆ ಸ್ಟಾಪ್ ಮಾಡಿಸಿದೆ. ಅದಾದ ನಂತರ CRF ಫಂಡು, ಸೆಂಟ್ರಲ್ ರೋಡ್ ಫಂಡ್, ಅದು ಆ ಸೆಂಟ್ರಲ್ ರೋಡ್ ಫಂಡ್ ಕಾರ್ಯಕ್ರಮವನ್ನು ಕೂಡ ಚಾಮುಂಡೇಶ್ವರಿನಲ್ಲಿ ಎರಡು ಸೇರಿಸ್ಕೊಂಡಿದ್ರು, ನಿಲ್ಲಿಸಬೇಕು ಅಂತ ಹೇಳಿದೆ ನಾನು. ಹೀಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪಟ್ಟಿಗೆ ಸೇರಿಸಿ ಇನಾಗ್ರೇಟ್ ಮಾಡಕ್ಕೆ ಬರ್ತಾರೆ, ಇವರ ಅನುದಾನದಲ್ಲಿ ಯಾವ್ದಾದ್ರು ಇನಾಗ್ರೇಟ್ ಮಾಡಕ್ಕೆ ಬರ್ತಾರೆ. ಹಾಗಾಗಿ ಮೈಸೂರು ಜನ ಈ ಗಿಮಿಕ್ ಪಾಲಿಟಿಕ್ಸನ್ನು ನೋಡಿಬಿಟ್ಟು ಸಿದ್ದರಾಮಯ್ಯವರು ಏನು ಕೆಲಸ ಮಾಡಲ್ಲ ಅಂತ ಗೊತ್ತಾದ ನಂತರ ವಿಶ್ವಾಸ ಕಳ್ಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ವಿಶ್ವಾಸ ಹೊರಟೋಗಿದೆ. MB ಪಾಟೀಲ್ರು ನೀರಾವರಿ ಯೋಜನೆಗೆ ಏನು ಮಾಡಲಿಲ್ಲ, ಆದರೆ ಜನರ
ನಿರೀಕ್ಷೆ ಇತ್ತಲ್ಲ ಅದಕ್ಕೆ ತಣ್ಣೀರ ಎರಚೋ ಕೆಲಸವನ್ನ ಕಳೆದ 4.5 ವರ್ಷದಿಂದ ಮಾಡಿದ್ದಾರೆ. ವಿಶ್ವಾಸ ಯಾತ್ರೆಗೆ ನಾವು 40-50 ಸಾವಿರ ಮಿನಿಮಮ್ ನಾವು ಕ್ರೌಡ್ ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬರ್ತಾರೆ ನಮ್ಮ ಕಾರ್ಯಕರ್ತರು ಇವತ್ತು ಕೂಡ ಮನೆಯಿಂದ ಬುತ್ತಿ ಕಟ್ಕೊಂಡು ಬಂದು ಪಕ್ಷದ ಕೆಲಸ ಮಾಡುವಂತ ಕಾರ್ಯಕರ್ತರು ಇರುವಂತ ಪಕ್ಷ ಇಡೀ ಪ್ರಪಂಚದಲ್ಲಿ ಇರುವಂತದ್ದು ನಮ್ದು ಒಂದು ಮಾತ್ರ. ಹಾಗಾಗಿ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬಂದೇ ಬರ್ತಾರೆ. ನಮ್ಮ ಅಮಿತ್ ಶಾ ಅವರು ಬರ್ತಾ ಇರೋದು ಅವ್ರಿಗೊಂದು ಶಕ್ತಿನ ತುಂಬಕ್ಕೆ ಕಾರ್ಯಕರ್ತರ ಎಲ್ಲ ಪ್ರಯತ್ನ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಈ ಒಂದು ಬಸ್ ಇರ್ಬೋದು ವೆಹಿಕಲ್ಲು ಇರ್ಬೋದು ಇವಕ್ಕೆಲ್ಲ ಅಡ್ಡಿಪಡಿಸೋ ಮುಖಾಂತರ ಈ ಒಂದು ರ್ಯಾಲಿಯನ್ನ ಹಾಳು ಮಾಡಬೇಕು ಅಂತ ಒಂದು ವ್ಯವಸ್ಥಿತವಾದ ಪ್ರಯತ್ನ ಮಾಡ್ತಿರುವಂತದ್ದು ಇಲ್ಲಿ ಬಸ್ ಸೇವೆಯನ್ನು ನಿಲ್ಸಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಈಗ ಪ್ರತಿಪಕ್ಷಗಳು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ರೆ ಪ್ರೊಟೆಸ್ಟ್ ಮಾಡ್ತಾ ಇರೋದು ರೈತರು, ಸಮಾವೇಶ ಮಾಡ್ತಾ ಇರೋ ಬಿಜೆಪಿ ಅವರು, ನಮ್ಗೆ ಯಾಕೆ ಮಧ್ಯ ಹೇಳಿದ್ದಾರೆ ಅಂತ. ಅಲ್ಲ, ಈಗ ರೈತರು ಮಹದಾಯಿ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡೋದಾಗಿದ್ರೆ ಬಿಜೆಪಿ ಆಫೀಸ್ ಜಗನ್ನಾಥ್ ಭವನ್ ಎದುರುಗಡೆ ಕುತ್ಕೊಂಡ್ರಲ್ಲ, ಅದೇ ರೈತರು ಗೋವಾದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶಾಂತಾರಾಮ್ ನಾಯಕ್ ಮನೋಹರ್ ಪರಿಕರ್ ನೀರು ಕೊಡೋದಕ್ಕೆ ನಾನು ನಡೀತೀನಿ ಅಂತ ಹೇಳಿದ ಕೂಡಲೇ ಅವ್ರ ಬಗ್ಗೆ ನಿಂದಿಸಿದ್ರು, ಅವ್ರನ್ನ ಟೀಕಾಪ್ರಹಾರ ಮಾಡಿದ್ರು. ಕಾಂಗ್ರೆಸ್ನವರಿಗೆ ಹೋಗ್ಬಿಟ್ಟು ಕಾಂಗ್ರೆಸ್ ಕಚೇರಿ ಎದುರುಗಡೆಯಿಂದ ಕುತ್ಕೊಂಡ್ಬಿಟ್ಟು ನಿಮ್ಮ ಗೋವಾದ ಕಾಂಗ್ರೆಸ್ ಅಧ್ಯಕ್ಷನಿಗೆ ಬುದ್ಧಿ ಹೇಳಿ ಅಂತ ಹೇಳಿ ಯಾಕೆ ಪ್ರೊಟೆಸ್ಟ್ ಕುತ್ಕೊಳ್ಳಿಲ್ಲ? ಜಗನ್ನಾಥ್ ಭವನ್ ಎದುರುಗಡೆ ನಮ್ಮ ಬಿಜೆಪಿ ಆಫೀಸ್ ಎದುರುಗಡೆ ಕುತ್ಕೊಂಡ್ ಕೂಡಲೇ ಎಂ ಬಿ ಪಾಟೀಲ್ ಅಲ್ಲಿನ ಕಾರ್ಯಾಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಬಂದೋಗ್ತಾರಲ್ಲ, ಅದನ್ನೇ ಗೋವಾ ಕಾಂಗ್ರೆಸ್ ಅಧ್ಯಕ್ಷನ ಮನೆ ಎದುರುಗಡೆ ಕುತ್ಕೊಬೋದಿತ್ತಲ್ಲ. ಸೋನಿಯಾ ಗಾಂಧಿ ಅವರೇ ಈ ಸಮಸ್ಯೆಗೆ ಮೂಲ ಕಾರಣ 2007 ಒಂದು ಹನಿ ನೀರನ್ನು ಮಾಂಡವಿಯಿಂದ ಅಥವಾ ಮಾದಯಿಂದ ಬಿಡಲ್ಲ ಅಂತ ಹೇಳಿದ್ರಲ್ಲ, ಸೋನಿಯಾ ಗಾಂಧಿ ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ಮಾಡ್ಬೋದಿತ್ತಲ್ಲ. ಇದೆಲ್ಲದನ್ನು ಕೂಡ ಸ್ಟೇಜ್ ಮ್ಯಾನೇಜರ್ ಅನ್ನೋದು ಬಹಳ ಚೆನ್ನಾಗಿ ಗೊತ್ತು. ಇವತ್ತು ನೀವು ನರಗುಂದ ಇರ್ಬೋದು, ಆ ಭಾಗದಲ್ಲಿ ಎಲ್ಲರದು ಹುಬ್ಳಿ ಧಾರವಾಡ ಇರ್ಬೋದು, ನೀವು ಹೋಗಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಗಿತ್ತು 2015 ಈ ಪ್ರೊಟೆಸ್ಟ್ ಆರಂಭವಾದಾಗಲೇ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನ ಆ ಭಾಗದಲ್ಲಿ ನೋಡಿ. ಇದೆಲ್ಲ ಗಿಮಿಕ್ ಪಾಲಿಟಿಕ್ಸ್ ಈ ಸಿದ್ದರಾಮಯ್ಯನವರ ಸರ್ಕಾರದಿಂದ ನಡೀತಾ ಇದೆ. ಬಂದ್ಗೆ ಬೆಂಬಲ ಕೊಡಬಾರದು ಅಥವಾ ಬಂದ್ ಮಾಡಬಾರದು ಅಂತ ನ್ಯಾಯಾಲಯಗಳ ಸೂಚನೆ ಇದೆ. ರಾಜ್ಯ ಸರ್ಕಾರ ಪರೋಕ್ಷ ಮಾಡ್ತಾರೆ, ಈ ಬಗ್ಗೆ ಯಾವ ರೀತಿ ಹೋರಾಟ ಇರ್ತದೆ ಅಂತ ಬಿಜೆಪಿ ನೋಡಿ. ಇದು ನ್ಯಾಯಾಧಿಕರಣದ ಮುಂದೆ ಇದೆ. ನ್ಯಾಯಾಧಿಕರಣಕ್ಕೆ ಒಪ್ಪಿಸಿದ್ದು ಮನಮೋಹನ್ ಸಿಂಗ್ ಅವರ UPA ಸರ್ಕಾರ. ನ್ಯಾಯಾಧಿಕರಣದ ಮುಂದೆ ಇರುವಾಗ ಈ ರೀತಿ ಪ್ರೊಟೆಸ್ಟ್ಗಳನ್ನ ಮಾಡಿ ಜನಕ್ಕೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಹಕ್ಕಿದೆ. ಆದ್ರೆ ಸರ್ಕಾರ ಅದನ್ನ ಬೆಂಬಲ ಕೊಡೋ ಮುಖಾಂತರ ಸ್ಟ್ರೀಟ್ ಅಲ್ಲಿ ಇದನ್ನ ಏನಾದ್ರೂ ಈ ಪ್ರಕರಣವನ್ನ ಸೆಟ್ಲ್ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ಹಾಗಾಗಿ ಈ ಸರ್ಕಾರಕ್ಕೆ ಉದ್ದೇಶ ಶುದ್ಧಿ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಾವು ರಾಜ್ಯ ಸರ್ಕಾರ ಇಂಥ ಎಲ್ಲ ಕೆಲಸವನ್ನು ಮಾಡುತ್ತಿದ್ದು ನಮಗೆ ಗೊತ್ತಿದೆ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಜನ ಇದನ್ನೆಲ್ಲ ನೋಡ್ತಿದ್ರೆ ರ್ಯಾಲಿಗೆ ಬರುವಂತವ್ರು ಕೂಡ ಸಾರ್ವಜನಿಕರಾಗಿರ್ತಾರೆ. ಸಾರ್ವಜನಿಕರು ಇದಕ್ಕೆ ಮುಂದಿನ ದಿನಗಳಲ್ಲಿ ಆಲ್ಟರ್ನೇಟಿವ್ ಸರ್, ಈಗ ರ್ಯಾಲಿಗೆ ಬರುವಂತ ಬಸ್ ತಡೆದ್ರೆ ಏನ್ ಮಾಡ್ತಾರೆ ಅದಕ್ಕೆ ಆಲ್ಟರ್ನೇಟಿವ್? ಇವತ್ತಿಗೆ ಒಂದು ಕ್ಷುಲ್ಲಕ ಕೆಲಸವನ್ನು ಮಾಡಬೇಡಿ. ನೀವು ಮಾಡಿರೋ ಕೆಲಸ ಏನಿದೆ ಚುನಾವಣೆ ಹೋಗಿದ್ದು ಸಿದ್ದರಾಮಯ್ಯ ಅವರಿಗೆ ನಾವು ಕೇಳ್ಕೊಳ್ತಾ ಇದೀವಿ. ಈ ರೀತಿ ಜನಕ್ಕೆ ಬಸ್ ನಿಲ್ಲಿಸ್ಬಿಟ್ಟು ಇನ್ಕನ್ವೀನಿಯನ್ಸ್ ಮಾಡುತ್ತೋ ಬೇರೆ ಬೇರೆ ರಾಜ್ಯಗಳಿಗೆ, ಊರುಗಳಿಗೆ, ಡಾಕ್ಟರ್ಗಳಿಗೆ, ಸ್ಟೂಡೆಂಟ್ಸ್ಗೆ, ವರ್ಕರ್ಸ್ಗೆ ಹೋಗೋದಕ್ಕೆ ತೊಂದರೆ ಮಾಡಬೇಡಿ. ನಿಮ್ಮ ಏನು ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ಅಂತ ನಾವು ಕೇಳ್ಕೊಳ್ತೇನೆ. ಸರ್ ಸರ್ ಒಂದ್ನಿಮಿಷ ಸಿಕ್ಕಿಲ್ಲ ಆಯ್ತಾ ಬರ ಓಕೆ ಸರ್. ಓಕೆ ಸರ್, ಇವತ್ತು 2 ಗಂಟೆಗೆ ಸರಿಯಾಗಿ ಅಮಿತ್ ಶಾ ಅವರು ಮೈಸೂರಿನಲ್ಲಿ ಮಹಾರಾಜ ಗ್ರೌಂಡ್ಗೆ ಆಗಮಿಸಲಿದ್ದಾರೆ. ಬೃಹತ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬಹಳ ಆಶ್ಚರ್ಯ ಅಂತ ಹೇಳಿದರೆ ಇವತ್ತು ಕನ್ನಡ ಸಂಘಟನೆಗಳು ಏನು ಕರ್ನಾಟಕ ಬಂದಿಗೆ ಮಹದಾಯಿ ವಿಚಾರದಲ್ಲಿ ಕರೆದಿದ್ದಾರೆ, ಸಂಘಟನೆಯೋ ಅಥವಾ ಹೋರಾಟಗಾರರು ಹಾಸಿಗೆಯಿಂದ ಎದ್ದೇ ಇಲ್ಲ. ಆದರೆ ರಾಜ್ಯ ಸರ್ಕಾರ ಬೆಳಗ್ಗೆ 10 ಗಂಟೆಗೆ, 12 ಗಂಟೆಗೆ, 3 ಗಂಟೆಗೆ ಸಭೆ ಸಮಾರಂಭಗಳನ್ನು ನಿರಾಳವಾಗಿ ನಿದ್ರೆಗೆ ಜಾರ್ತಿದ್ದು ಇವತ್ತು ಬೆಳಗಿನ ಜಾವನ ಎದ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಸಬರ್ಬನ್ ಬಸ್ ಸ್ಟ್ಯಾಂಡ್ ಮೈಸೂರಿಗೆ ಬಂದರೆ ಇಲ್ಲಿ ಬಸ್ಗಳ ಸೇವೆಯನ್ನು ನಿಲ್ಲಿಸಿದ್ದಾರೆ. ನಾನು KSRTC MD ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಏನು ಸರ್ ಇದು ಕತೆ ಅಂತ. ಪ್ರಿಕಾಷನರಿ ಮೆಷರ್ ಅಂತಾರೆ. ಇಲ್ಲಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಕೂಡಲೇ ಇಲ್ಲಿ ಕಾಣಿಸುವಂಥದ್ದು ಪೊಲೀಸರು ಬರ್ತಾರೆ, ಪೊಲೀಸರು ಇದ್ದಾರೆ, ಬಂದೋಬಸ್ತ್ ಕೊಡ್ಲಿಕ್ಕೆ ಪೊಲೀಸರು ಇದ್ದಾರೆ. ಒಂದು ಅಹಿತಕರ ಘಟನೆ ಸಂಭವಿಸಿಲ್ಲ. ಆದರೂ ಕೂಡ ಸರ್ಕಾರನೇ ಇದನ್ನು ಮುಂಜಾಗ್ರತಾ ಕ್ರಮ ಅಂತ ಹೇಳಿ
ಈ ರ್ಯಾಲಿಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ನಾಟಕಗಳನ್ನ ಆಡ್ತಾ ಇದೆ. ಇದೊಂದು ಕ್ಷುಲ್ಲಕ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ. ಜನಕ್ಕೆ ಅನಾನುಕೂಲ ಆದ್ರೂ ಪರವಾಗಿಲ್ಲ, ಅವ್ರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಅವ್ರು ಬಸ್ ಸ್ಟ್ಯಾಂಡಲ್ಲಿ ಕೊಳಿತ ಬಿದ್ದಿದ್ರು ಪರವಾಗಿಲ್ಲ, ತನ್ನ ರಾಜಕೀಯ ಉದ್ದೇಶ ಏನಿದೆಯಲ್ಲ ಅದು ಈಡೇರಬೇಕು ಅಂತೇಳಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ವರ್ತಿಸ್ತಾ ಇದೆ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಮುಖ್ಯಮಂತ್ರಿಯವರು ಈ ಭಾಗದವರು, ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಲ್ಲಿ ಬೇರೆ ಪಕ್ಷಗಳು ಒಂದು ರ್ಯಾಲಿ ಮಾಡಬೇಕಾದ್ರೆ ಅಂಜಬೇಕು. ಯಾಕಂದ್ರೆ ಮುಖ್ಯಮಂತ್ರಿಯವರು ಕರ್ನಾಟಕ ಉದ್ಧಾರ ಮಾಡಿದ್ರು ಕೂಡ ತವರು ಜಿಲ್ಲೆನಾದ್ರೂ ಕೂಡ ಬಹಳ ಶುಭೇಚ್ಛೆಯನ್ನು ಇಟ್ಕೊಂಡಿರ್ತಾರೆ ಅನ್ನೋ ಭಾವನೆ ಇರಬೇಕಾಗುತ್ತೆ. ಮುಖ್ಯಮಂತ್ರಿಯವರದ್ದು ಸ್ಟ್ರಾಂಗ್ ಹೋಲ್ಡ್ ಅಂತ ಎಲ್ಲರೂ ಭಾವಿಸಬೇಕಾಗುತ್ತೆ. ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಲ್ಲೇ ಇವರು ಇಷ್ಟು ಅಧೀರರಾಗಿದ್ದಾರೆ ಅಂದರೆ, ಇಷ್ಟು ಪುಕ್ಕಲರಾಗಿದ್ದಾರೆ ಅಂತಂದರೆ, ಇವರು 4.5 ವರ್ಷದಲ್ಲಿ ಏನೂ ಕೆಲಸ ಮಾಡಿಲ್ಲ. ಹಾಗಾಗಿ ಇಲ್ಲಿ ಅಮಿತ್ ಶಾ ಅವರ ರ್ಯಾಲಿಗೆ ಅಭೂತಪೂರ್ವವಾದಂತಹ ಒಂದು ಸ್ಪಂದನೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಥರ ಎಲ್ಲ ಕ್ಷುಲ್ಲಕ ಒಂದು ಸಣ್ಣ ಥರದ ಕೆಲಸವನ್ನು ಮಾಡ್ತೇವೆ. ಏನಂತಂದ್ರೆ ಎಲ್ಲರಿಗೂ ಕೇಳ್ತಾರೆ ಬೇಜಾರು ಮಾಡ್ಬಿಟ್ಟು, ನಿಮ್ದು ಎಲ್ಲ ಆದ್ಮೇಲೆ ಊರೆಲ್ಲ ಕೊಳ್ಳಾಡೋದು ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದೆ, ಮತ್ತೆ ಇವತ್ತೊಂದು ಸಮಾವೇಶನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ, ಇದು ಎಷ್ಟು ಸರಿ ಇದೆ? ಯಾಕಂದ್ರೆ BJP ಅವರು ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡಿದ್ರು, ಬೈಕ್ ರ್ಯಾಲಿಯನ್ನ ಮಾಡಬೇಕಾದ್ರು ಕೂಡ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಧೋರಣೆ ಮಾಡ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ಅಮಿತ್ ಶಾ ಅವರು ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಮಹಾರಾಜ ಗ್ರೌಂಡ್ಸ್ಗೆ ಬರ್ತಾರೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಏನು ಮಾಡಿಲ್ಲದಿದ್ರು ತವರು ಜಿಲ್ಲೆಗಾದ್ರೂ ನಮ್ಗೆ ಸ್ವಲ್ಪ ಕೊಡುಗೆಯನ್ನು ಕೊಟ್ಟಿರ್ತಾರೆ. ತವರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಬಹಳ ಬಲಿಷ್ಠರಾಗಿರ್ತಾರೆ ಅಂತೇಳಿ ಸಾಮಾನ್ಯವಾಗಿ ಜನರು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ, ವಿಶ್ವಾಸ ಇಟ್ಕೊಂಡಿರ್ತಾರೆ. ಆದರೆ ಇವತ್ತು ಅಮಿತ್ ಶಾ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಅಂದ್ಕೂಡ್ಲೆ ಬೆಳಗ್ಗೆ ಬಂದು ಇಲ್ಲಿಂದ KSRTC ಬಸ್ಗಳನ್ನೇ ನಿಲ್ಲಿಸಿ ಜನಕ್ಕೆ ಅನಾನುಕೂಲ ಮಾಡಿ ರ್ಯಾಲಿಗೆ ತೊಂದರೆ ಮಾಡಬೇಕು ಅಂತ ನಮ್ಮ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ, ತವರು ಜಿಲ್ಲೆಯಲ್ಲೇ ಏನೂ ಕೆಲಸ ಮಾಡಿದ್ರೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ, ಹಾಗಾಗಿ ಇಷ್ಟೊಂದು ಅಧೀರರಾಗಿ ಪುಕ್ಕಲತನವನ್ನು ತೋರ್ತಾ ಇದ್ದಾರೆ ಅನ್ನೋದು ಇದರಿಂದ ಸಾಬೀತಾಗುತ್ತೆ. ಸರ್ಕಾರನೇ ಬಂದ್ಗಳಿಗೆ ಬೆಂಬಲ ಕೊಡುವಂಥದ್ದು ಇಡೀ ದೇಶದ ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ. ಆದರೆ ಸಿದ್ದರಾಮಯ್ಯನವರು ಇವತ್ತು 4.5 ವರ್ಷದಲ್ಲಿ ಏನೂ ಮಾಡಿದಲೆ, ಇನ್ನು 3 ತಿಂಗಳು, ಈ 3 ತಿಂಗಳೊಳಗಡೆ ಈ ರೀತಿ ತಂತ್ರಗಾರಿಕೆಯನ್ನು ಮಾಡಿಬಿಟ್ಟು ಅಧಿಕಾರನ ಹೆಗಾರ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಜನಕ್ಕೆ ತೊಂದರೆ ಆದರೂ ಪರವಾಗಿಲ್ಲ. ಜನ ರಾತ್ರಿಯೆಲ್ಲ ಜರ್ನಿ ಮಾಡಿ ಇಲ್ಲಿ ಬಂದಿದ್ದಾರೆ, ಬೆಳಗ್ಗೆ ಊರಿಗೆ ತಲುಪಬೇಕು ಅಂತ ಹೇಳಿದರೆ ಅವ್ರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಸ್ಟೂಡೆಂಟ್ಸಿಗೆ ತೊಂದರೆ ಆದರೂ ಪರವಾಗಿಲ್ಲ, ವರ್ಕರ್ಸಿಗೆ ತೊಂದರೆ ಆದರೂ ಪರವಾಗಿಲ್ಲ. ಅಣ್ಣೊಬ್ರು ಡಾಕ್ಟರ್ ಇದ್ದಾರೆ ಸರ್ಗೂರಿಗೆ ಹೋಗುವಂತರು, ಅವ್ರು ಕೇಳ್ತಾರೆ ಸರ್ ನಾನು ಹಳ್ಳಿಗೆ ಹೋಗಬೇಕು, ನನ್ನ ಪೇಷಂಟ್ಸ್ ವೆಯ್ಟ್ ಮಾಡ್ತಿರ್ತಾರೆ, ಬೆಳಗ್ಗೆ ನಾನು ಹೋಗ್ತೀನಿ, ನನಗೆ ಬಸ್ ಸಿಗ್ತಿಲ್ಲ ಅಂತ ಹೇಳ್ತಿದ್ರು. ಹೀಗೆ ಯಾರಿಗೆ ತೊಂದರೆ ಆದರೂ ಪರವಾಗಿಲ್ಲ, ತಾನು ನಿಶ್ಚಿತದ್ದು ಅಧಿಕಾರ ನಡೆಸ್ತಾ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಿದ್ರೆ, ಇದು ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಅವಮಾನಕಾರಿ ಸಂಗತಿ ಅಂತ ಭಾವಿಸ್ತೀನಿ. ಸಿದ್ದರಾಮಯ್ಯನವರು ಈ ರೀತಿಯೆಲ್ಲ ಒಂದು ಗಿಮಿಕ್ ಮಾಡುವಂಥ ಅಗತ್ಯ ಇರಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಉದ್ದೇಶ ಶುದ್ಧಿ ಇಲ್ಲ ಅಂತೀರಿ ಸರ್, ಯಾವ ಕಾರಣಕ್ಕೆ? ಯಾವುದೇ ಮುಖ್ಯಮಂತ್ರಿಗಳಾಗಲಿ ಇಡೀ ರಾಜ್ಯಕ್ಕೆ ಕೊಡುಗೆ ಕೊಡದೇ ಇದ್ರು ಕೂಡ ತವರು ಜಿಲ್ಲೆಗಾದರೂ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅಂತ ಭಾವನೆ ಇರ್ತದೆ. ಅಮಿತ್ ಶಾ ಅವರು ಇವತ್ತು 2 ಗಂಟೆಗೆ ಸರಿಯಾಗಿ ಮಹಾರಾಜ ಗ್ರೌಂಡಿಗೆ ಬರ್ತಾರೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಗೆ ಯಾರೇ ರಾಜಕಾರಣಿಗಳು ಹೋಗಬೇಕಾದ್ರೂ ಯೋಚನೆ ಮಾಡಬೇಕು. ಮುಖ್ಯಮಂತ್ರಿಗಳು ಎಲ್ಲಿ ಏನು ಮಾಡಿಲ್ಲದಿದ್ರು ತವರು ಜಿಲ್ಲೆಗಾದರೂ ಏನಾದ್ರು ಕೊಡುಗೆ ಕೊಟ್ಟಿರ್ತಾರೆ, ಅಲ್ಲಿ ಭಾಳ ಬಲಿಷ್ಠರಾಗಿರ್ತಾರೆ ಅಂತ. ಇವತ್ತು ತವರು ಜಿಲ್ಲೆಗೆ ಅಮಿತ್ ಶಾ ಅವರು ಬರ್ತಾ ಇರಬೇಕಾದ್ರೆ ಮುಖ್ಯಮಂತ್ರಿಗೆ ಬೇರೆಯವರು ಅಂಜಬೇಕಿತ್ತು, ಆದರೆ ಮುಖ್ಯಮಂತ್ರಿ ಬೇರೆಯವ್ರು ಬರ್ತಿದ್ದಾರೆ ಅಂತ ಅಂಜುವಂತಹ ಅಧೀರತೆಯನ್ನು ಒಂದು ಕುಕ್ಕಲತನವನ್ನು ತೋರ್ತಾ ಇದ್ದಾರೆ. ಯಾಕೆಂದರೆ ಈ ಭಾಗದಲ್ಲಿ ಏನೂ ಕೆಲಸ ಮಾಡಿಲ್ಲ. ಅಮಿತ್ ಶಾ ಅವರ ರ್ಯಾಲಿಗೆ ಅಭೂತಪೂರ್ವವಾದಂಥ ಒಂದು ಸ್ಪಂದನೆ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಬಸ್ ಸರ್ವಿಸನ್ನು ನಿಲ್ಲಿಸಿದ್ದಾರೆ, ಜನಕ್ಕೆ ಇನ್ಕನ್ವೀನಿಯನ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಡಾಕ್ಟರ್ಗಳು ವೆಯ್ಟ್ ಮಾಡ್ತಿದ್ದಾರೆ, ಸರ್ಗೂರಿಗೆ ಹೋಗೋ ಡಾಕ್ಟರ್ ಒಬ್ಬರು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲಿ ಕೇರಳಕ್ಕೆ ಹೋಗುವಂಥ ಪ್ಯಾಸೆಂಜರ್ಸ್ ಇಲ್ಲಿದ್ದಾರೆ, ಅದೇ ರೀತಿ ವರ್ಕರ್ಸ್ ಇದ್ದಾರೆ. ಇವರೆಲ್ಲರಿಗೂ ತೊಂದರೆ ಆದರೂ ಪರವಾಗಿಲ್ಲ, ತನ್ನ ರಾಜಕೀಯ ಒಂದು ಕ್ಷುಲ್ಲಕ ರಾಜಕೀಯ ಮಾತ್ರ ನಡೀಬೇಕು ಅನ್ನೋ ಕಣಕ್ಕೆ ಬಸ್ ಸೇವೆನೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು KSRTC MDಗೆ ಮಾತಾಡಿದ್ರೆ ಹೇಳ್ತೀವಿ, ಹೇಳ್ತಾರೆ ಪ್ರಿಕಾಷನರಿ ಮೆಷರ್ ಆಗಿ. ಅಲ್ಲ, ನಾನು ಕೇಳೋದು, ನಾನು ಇಲ್ಲಿ ಸಬರ್ಮನ್ ಬಸ್ ಸ್ಟ್ಯಾಂಡಿಗೆ ಬಂದಾಗ ಮೊದಲು ಎದುರಾಗಿದ್ದಾರೋ ಪೊಲೀಸರು, ಪೊಲೀಸರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಅವರಿರೋದೇನಕ್ಕೆ ಪ್ರೊಟೆಕ್ಷನ್ ಕೊಡಲಿಕ್ಕೆ? ಒಂದು ನೀವು ಇಲ್ಲಿ ಬಂದ್ರಲ್ಲ, ನಿಮ್ಮ ಕ್ಯಾಮ್ರಾ ತೊಗೊಂಡು ನೀವು ದಿಗ್ವಿಜಯ ಚಾನೆಲ್ನವರು ಒಂದು ಘೋಷಣೆ ಕೇಳ್ತಾ, ಒಬ್ಬರೇ ಒಬ್ಬರು ಹೋರಾಟಗಾರರು ಇಲ್ಲಿ ಕಂಡ್ರೆ ಬಹುಶಃ ಭಾಳಷ್ಟು ಜನ ಹಾಸಿಗೆಯಿಂದ ಇನ್ನೂ ಎದ್ದೇ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಇವ್ರ ಸರ್ಕಾರ
ಬೆಳಗ್ಗೆ 10 ಗಂಟೆ 12 ಗಂಟೆ 1 ಗಂಟೆ 2 ಗಂಟೆ ಸದಾ ನಿದ್ರೆಗೆ ಜಾರುವಂತ ಸರ್ಕಾರ ಇವತ್ತು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದುಬಿಟ್ಟು ರ್ಯಾಲಿನ ನಿಲ್ಲಿಸೋದಕ್ಕೋಸ್ಕರ ಈ ಥರದೆಲ್ಲ ಪ್ರಯತ್ನ ಮಾಡ್ತಿದ್ದೆ. ಅಂದರೆ ಅಧಿಕಾರ ಹೋಗೋ ಸಂದರ್ಭದಲ್ಲಿ ಅಧಿಕಾರ ಹೋಗ್ತಾ ಇದೆಯಲ್ಲ ಅನ್ನಂತೇಳಿ ವಿಲವಿಲ ಒದ್ದಾಡ್ತವರು ಎಚ್ಚರಿಕೆಯಿಂದ ಇದ್ದಾರೆ. 4.75 ವರ್ಷ ಜನ ಅಧಿಕಾರ ಕೊಟ್ಟಿದ್ದಾಗ ಒಳ್ಳೇದು ಮಾಡೋದಕ್ಕೋಸ್ಕರ ಇವರು ಇಷ್ಟು ಎಚ್ಚರಿಕೆಯಿಂದ ಇದ್ದಿದ್ರೆ, ಇಷ್ಟು ಅವರು ಜನರ ಬಗ್ಗೆ ಪ್ರೀತಿ ಕಾಳಜಿಯನ್ನು ಇಟ್ಕೊಂಡಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಇದು ಸ್ಟೇಟ್ ಸ್ಪಾನ್ಸರ್ಡ್ ಪ್ರೊಟೆಸ್ಟ್ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ರಾಜ್ಯ ಸರ್ಕಾರ ಸ್ಪಾನ್ಸರ್ ಮಾಡಿರುವಂತಹದ್ದು ಅಮಿತ್ ಶಾ ಅವರ ಪ್ರೋಗ್ರಾಮ್ನ ಅವಾಯ್ಡ್ ಮಾಡಲಿಕ್ಕೆ ಅನ್ನೋದಾದರೆ, ಈಗ ಒಂದು ವೇಳೆ ನಿಮಗೆ ಜನಸಂಖ್ಯೆ ಕಡಿಮೆ ಆಗಬಹುದು ಅಥವಾ ನಿಮ್ಮ ಶಕ್ತಿ ಪ್ರದರ್ಶನಕ್ಕೆ ತೊಂದರೆ ಆಗಬಹುದು, ಆಲ್ಟರ್ನೇಟ್ ಏನೇನು ಮಾಡ್ಕೊಂಡಿದ್ದೀರಿ ಸರ್? ನೋಡಿ, ಮನೆಯಿಂದ ಬುತ್ತಿ ತಂದು ಸೈಕಲ್ನಲ್ಲಿ ಹ್ಯಾಂಡ್ ಬೈಕ್ ಇಟ್ಕೊಂಡು ಊರೂರಿಗೆ ಹೋಗಿ ಪ್ರಚಾರವನ್ನು ಮಾಡಿ ಪಕ್ಷವನ್ನು ಕಟ್ಟಿದಂಥ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಹೆಮ್ಮರವಾಗಿ ಬೆಳೆದಿರುವಂಥದ್ದು ಭಾರತೀಯ ಜನತಾ ಪಕ್ಷ. ಸಿದ್ದರಾಮಯ್ಯನವರ ಈ ಬಸ್ ನಿಲ್ಸೋಂಥ ಈ ಗಿಮಿಕ್ ಪಾಲಿಟಿಕ್ಸಿಗೆಲ್ಲ ಹೊಂಜುವಂಥ ಪಕ್ಷ ನಮ್ಮದಲ್ಲ. ನಾವು ಮೇನಲ್ಲಿ ನಮ್ಮ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ಶತಸಿದ್ಧ. ಇವರು ಏನೇ ಗಿಮಿಕ್ಗಳು ಮಾಡಿದರೂ ಕೂಡ ಇದರಿಂದ ನಮಗೇನೂ ಆಗಲ್ಲ. ಆದರೆ ಇವರು ಈ ಥರ ಮಾಡೋವಂಥದ್ದು ಇದೆಯಲ್ಲ, ಈ ಸಣ್ಣತನ ತೋರ್ತಾ ಇದ್ದಿರಲ್ಲ, ಇದರಿಂದ ಮುಖ್ಯಮಂತ್ರಿಗಳಲ್ಲಿ ಒಳಗಡೆ ಇರುವಂಥ ಅಧೀರತೆ ಪುಕ್ಕಲತನ ಇದೆಯಲ್ಲ, ಅದು ಜಗಜ್ಜಾಹೀರಾಗಿದೆ. ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಇನ್ಕನ್ವೀನಿಯನ್ಸ್ ಆಗಿದೆಯಲ್ಲ, ಅವ್ರು ಹಿಡಿ ಶಾಪ ಹಾಕ್ದಲ್ಲೇ ಇರ್ತಾರೆ. ಅಥವಾ ಇವರು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಇದು ಉದ್ದೇಶ ಶುದ್ಧಿ ಇಲ್ಲ ಅಂತೇಳಿ ಅವ್ರಿಗೆ ಮನವರಿಕೆ ಆಗ್ದಲೇ ಇರುತ್ತಾ, ಅದು ಪ್ರಶ್ನೆ ಇವತ್ತು. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದ ಪ್ರತಾಪ್ ಸಿಂಹ ಅವರ ಮಾತು.